ಅಮರನಾಥ್ ಯೋಜನೆಯ ಐತಿಹಾಸಿಕ ಯಶಸ್ಸಿನಿಂದ ಸ್ಫೂರ್ತಿ ಪಡೆದಿರುವ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಚಂದ್ರಯಾನ 4 ಯೋಜನೆಗೆ ಸಜ್ಜಾಗಿದೆ. ಚಂದ್ರಯಾನ 4 ಯೋಜನೆಯಲ್ಲಿ ಚಂದ್ರನ ಮೇಲ್ಮೈನಿಂದ ಮಾದರಿಗಳನ್ನ ಸಂಗ್ರಹಿಸಿ ಭೂಮಿಗೆ ವಾಪಸ್ ತರುವ ಉದ್ದೇಶವನ್ನು ಇಸ್ರೋ ಹೊಂದಿದೆ. ಈ ಸಂಬಂಧ ಯೋಜನಾ ವರದಿಯನ್ನ ರೂಪಿಸಿ ಸಂಬಂಧಿತ ಸಚಿವಾಲಯದ ಅನುಮೋದನೆಗೆ ಕಳುಹಿಸಲಾಗಿದೆ. ಹೌದು, ಯಾಕಂದ್ರೆ ಚಂದ್ರಯಾನ 3 ಕೋಟ್ಯಾಂತರ ಕೋಟಿ ಭಾರತೀಯರ ಕನಸಾಗಿತ್ತು. ಒಮ್ಮೆ ವಿಫಲವಾದ್ರೂ ಕೂಡ ಸತತ ಪ್ರಯತ್ನದಿಂದ ಚಂದ್ರಯಾನ 3 ಸಕ್ಸಸ್ ಆಯಿತು. ಅದರ ಬೆನ್ನಲ್ಲಿ ನಮ್ಮ ಇಸ್ರೋ ಈ ಮತ್ತೊಂದು ಮೈಲಿಗಲ್ಲಿಗೆ ಸಿದ್ಧತೆಯನ್ನ ನಡೆಸಿದೆ. ಚಂದ್ರಯಾನ 3 ಯೋಜನೆಯ ಐತಿಹಾಸಿಕ ಯಶಸ್ವಿನ ಸ್ಫೂರ್ತಿಯೊಂದಿಗೆ ಇಸ್ರೋ ಚಂದ್ರಯಾನ 4 ಯೋಜನೆಗೆ ಸಜ್ಜಾಗಿದೆ. ಸೈಲೆಂಟ್ ಆಗಿ ಚೀನಾ ಚಂದಿರನಲ್ಲಿರುವ ಮಣ್ಣು ಮತ್ತು ಕಲ್ಲನ್ನು ಭೂಮಿಗೆ ತಂದಿರುವಂತಹ ಬೆನ್ನಲ್ಲೇ ನಮ್ಮ ಭಾರತ ಕೂಡ ಚಂದ್ರನ ಅಂಗಳದಲ್ಲಿನ ಕಲ್ಲು ಮಣ್ಣು ತರಲು ಇಸ್ರೋ ಸಿದ್ಧತೆಯನ್ನ ನಡೆಸಿದೆ. ಎಲ್ವಿಎಂ Mk3 ಮತ್ತು PSLV ರಾಕೆಟ್ಗಳನ್ನ ಬಳಸಿಕೊಂಡು 2 ಪ್ರತ್ಯೇಕ ಹಂತಗಳಲ್ಲಿ ನೌಕೆಯನ್ನ ಉಡಾವಣೆಗೊಳಿಸುವ ಪ್ರಕ್ರಿಯೆ ಹೊಂದಿರುವ ಚಂದ್ರಯಾನ 4 ಯೋಜನೆಯಲ್ಲಿ ಚಂದ್ರನ ಮೇಲ್ಮೈನಿಂದ ಮಾದರಿಗಳನ್ನ ಸಂಗ್ರಹಿಸಿ ಭೂಮಿಗೆ ವಾಪಸ್ ತರುವ ಉದ್ದೇಶವನ್ನ ಹೊಂದಲಾಗಿದೆ. ಇದೊಂದು ಸವಾಲಿನ ಕೆಲಸವಾಗಿದ್ದು ಸಾಮರ್ಥ್ಯ ಅಭಿವೃದ್ಧಿಪಡಿಸಲು ಇಸ್ರೋ ವರ್ಷದ ಕೊನೆಯಲ್ಲಿ ಸ್ಪೆಡೆಕ್ಸ್ ಎಂದು ಕರೆಯಲಾಗುವ ಸ್ಪೇಸ್ ಡಾಕಿಂಗ್ ಎಕ್ಸ್ಪೆರಿಮೆಂಟ್ ಪ್ರಯೋಗ ಕೈಗೊಳ್ಳಲಿದೆ. ದಿಲ್ಲಿಯಲ್ಲಿ ನಡೆದ ಭಾರತೀಯ ಬಾಹ್ಯಾಕಾಶ ಸಮಾವೇಶದಲ್ಲಿ ಮಾತನಾಡಿದ ಇಸ್ರೋ ಅಧ್ಯಕ್ಷ ಎಸ್ ಸೋಮನಾಥ್, ಚಂದ್ರನ ಅಂಗಳದಿಂದ ಮಾದರಿಗಳನ್ನ ಭೂಮಿಗೆ ಹೇಗೆ ತರುವುದು ಎಂಬುದರ ಕುರಿತು ನಾವು ಕೆಲಸ ಆರಂಭಿಸಿದ್ದೇವೆ. ಈ ನಿಟ್ಟಿನಲ್ಲಿ ಚಂದ್ರಯಾನ 4 ನೌಕೆಯನ್ನು ಹೇಗೆ ಅಭಿವೃದ್ಧಿಪಡಿಸಬೇಕು ಎಂಬುದರ ಕುರಿತು ಅಧ್ಯಯನ ನಡೆಸಲಾಗಿದೆ. ಯೋಜನಾ ವರದಿಯನ್ನ ರೂಪಿಸಿ ಸಂಬಂಧಿತ ಸಚಿವಾಲಯದ ಅನುಮೋದನೆಗೆ ಕಳುಹಿಸಲಾಗಿದೆ. ಸದ್ಯ ನಮ್ಮಲ್ಲಿರುವ ತಂತ್ರಜ್ಞಾನದ ಪ್ರಕಾರ ಒಂದೇ ರಾಕೆಟ್ ಮೂಲಕ ನೌಕೆಯನ್ನು ಚಂದ್ರನ ಅಂಗಳಕ್ಕೆ ಕಳುಹಿಸಿ ನಂತರ ಭೂಮಿಗೆ ವಾಪಸ್ ಕರೆತರುವ ಸಾಮರ್ಥ್ಯವಿಲ್ಲ. ಹೀಗಾಗಿ ನಾವು ಭೂಮಿಯ ಬಾಹ್ಯಾಕಾಶ ವಲಯ ಮತ್ತು ಚಂದ್ರನ ಬಾಹ್ಯಾಕಾಶ ವಲಯದಲ್ಲಿ ಡಾಕಿಂಗ್ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಇಸ್ರೋ ಕಾರ್ಯೋನ್ಮುಖವಾಗಿದೆ ಎಂದು ಹೇಳಿದ್ದಾರೆ. ಭವಿಷ್ಯದ ಮಾನವ ಸಹಿತ ಬಾಹ್ಯಾಕಾಶ ಯಾನ ಯೋಜನೆಗಳಿಗೆ ಡಾಕಿಂಗ್ ಸಾಮರ್ಥ್ಯವು ಇಸ್ರೋ ಪಾಲಿಗೆ ನಿರ್ಣಾಯಕವಾಗಿದೆ. ಗಗನಯಾತ್ರಿಗಳನ್ನು ಚಂದ್ರನ ಮೇಲ್ಮೈಯಲ್ಲಿ ಯಶಸ್ವಿಯಾಗಿ ಇಳಿಸುವ ಸಾಮರ್ಥ್ಯ ಅಭಿವೃದ್ಧಿಯಲ್ಲಿ ಇದು ಮಹತ್ವದ್ದಾಗಿದೆ. ಇಸ್ರೋ ಈ ವರ್ಷದ ನವೆಂಬರ್ ಡಿಸೆಂಬರ್ ವೇಳೆಗೆ ಸ್ಪೆಡೆಕ್ಸ್ ಪ್ರಯೋಗ ಕೈಗೊಳ್ಳಲಿದೆಯಾದರೂ ದಿನಾಂಕವಿನ್ನೂ ನಿಗದಿಯಾಗಿಲ್ಲ. ಈಗಾಗಲೇ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇಳಿದಿದ್ದ ಚೀನಾದ Chang'e 6 ನೌಕೆಯ ಘಟಕವೊಂದು ಚಂದ್ರನ ಅಂಗಳದಿಂದ ಧೂಳು ಕಲ್ಲಿನ ಮಾದರಿಗಳನ್ನು ಹೊತ್ತು June 25 ಯಶಸ್ವಿಯಾಗಿ ಭೂಮಿಗೆ ಮರಳಿದೆ. ಉತ್ತರ ಮಂಗೋಲಿಯಾದ ಸ್ವಾಯತ್ತ ಪ್ರದೇಶ ಸಿಜಿವಾಂಗ್ ಎಂಬಲ್ಲಿ ನೌಕೆಯು ಬಂದಿಳಿದಿದೆ. ಚಂದ್ರನ ಮೇಲ್ಮೈ ಹೇಗಿದೆ ಎಂದು ಅಭ್ಯಸಿಸಲು ಈ ಮಾದರಿಗಳು ಬಳಕೆಯಾಗಲಿವೆ. ಚೀನಾ ಈ ನೌಕೆಯನ್ನು May 3 ಉಡಾವಣೆಗೊಳಿಸಿತ್ತು. ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ನೋಡಿ ಕರ್ನಾಟಕ TV. ಇದು ಕನ್ನಡಿಗರ ಧ್ವನಿ.